ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪ. ಆಕ್ಚುಲಿ ಇವತ್ತು ನಾನು ಈವ್ನಿಂಗ್ ವ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಸಡನ್ ಆಗಿ ನಮ್ಮ ಅಕ್ಕ ಅವರು ಬಂದ್ರು. ನಮ್ಮ ಅಕ್ಕ ಅಂದ್ರೆ ನಮ್ಮ ದೊಡ್ಡಪ್ಪ ಮಗಳು. ಅವರು ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಬಂದಿದ್ರು, ಹಾಗೆ ನಮ್ಮನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತ ನಮ್ಮ ಮನೆಗೆ ಬಂದಿದ್ದಾರೆ ಇವಾಗ. ಸೊ ಅವರಿಗೋಸ್ಕರನೇ ನಮ್ಮಮ್ಮ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಆನಿಯನ್ ಪಕೋಡ ಮಾಡ್ತಿದ್ದಾರೆ. ನಾನು ಬರೀ ಆನಿಯನ್ ಯೂಸ್ ಮಾಡಿ ಮಾಡು ಅಂತ ಹೇಳಿದೆ, ಬಟ್ ನಮ್ಮಮ್ಮ ಇದು ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲಾನು ಹಾಕಿ, ಅದ್ರ ಜೊತೆಗೆ ಕರಿ ಲೀವ್ಸ್ ಅದನ್ನೆಲ್ಲಾನು ಹಾಕಿ ಮಾಡ್ತಿದ್ದಾರೆ. ಇದು ಸೇಮ್ ನಾವು ಬೋಂಡಾ ಯಾವ ತರ ಮಾಡ್ತೀವೋ ಅದೇ ತರಾನೇ ಮಾಡೋದು, ಬಟ್ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನಮ್ಮಮ್ಮ ನಮ್ಮ ಅಕ್ಕ ಅವ್ರ ಹತ್ರ ಮಾತಾಡಿಸ್ತಾ ಇದ್ದಾರೆ, ಅದಕ್ಕೆ ಪಕೋಡೆ ಎಲ್ಲಾನು ನಾನೇ ಮಾಡ್ತಾ ಇದ್ದೀನಿ ಇವಾಗ. ಇದು ಬಿಸಿ ಇದ್ರೇನೆ ಚೆನ್ನಾಗಿರೋದು ತಿನ್ನೋದಿಕ್ಕೆ, ಅದಕ್ಕೆ ನಮ್ಮಮ್ಮ ಎಲ್ಲಾನು ಸರ್ವ್ ಮಾಡ್ತಿದ್ದಾರೆ ಪ್ಲೇಟ್ಸ್ ಎಲ್ಲ ಹಾಕೊಂಡು. ನಾನ್ ನೋಡಿ ಹೆಂಗ್ ತಿಂತಾ ಇದೀನಿ, ನನಗೆ ಇದೊಂದು ರೂಢಿ ಆಗ್ಬಿಟ್ಟಿದೆ. ನನಗೆ ಫೇವ್ರೇಟ್ ರೆಸಿಪೀಸ್ ಏನಾದ್ರೂ ಮಾಡಾದ್ರೆ ಈ ತರ ತಿನ್ನೋದು, ಮಾಡ್ದಾಗೆ ತಿನ್ನೋದು, ಅದು ಮಾಡೋ ತನಕ ವೆಯ್ಟ್ ಮಾಡೋದಿಕ್ಕಾಗಲ್ಲ. ಅದಕ್ಕೆ ಹಂಗೆ ತಿಂತಾ ಇದೀನಿ ಅಲ್ಲೇ ನಿಂತ್ಕೊಂಡು. ಮತ್ತೆ ನಿರ್ವಿನು ಅಷ್ಟೇ, ಅವಳಿಗೆ ಅವಳು ತಿನ್ನೋದೇನಾದ್ರೂ ಕೊಟ್ರೆ ತಿನ್ನಲ್ಲ, ನಾವೇನ್ ತಿಂದ್ರೆ ಅದೇ ಬೇಕು. ಇವಾಗೂ ಅಷ್ಟೇ, ಇಲ್ಲಿ ನೋಡಿ ನಾನು ಹಾಯ್ ಮಾಡ್ತಿದ್ದೀನಿ ಹಾಯ್ ಮಾಡು ಅಂತ, ಬಟ್ ಅವಳು ಹಿಂದೆ ನೋಡ್ತಿದ್ದಾಳೆ ಅದು ಬೇಕು ಅಂತ. ನಮ್ಮಅಮ್ಮ ಆ ಕಡೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ, ಅದಕ್ಕೆ ನಗು ಹೆಂಗ್ ನಗ್ತಾ ಇದ್ದಾಳೆ ನೋಡಿ ನಿರ್ವಿ. ನನಗೂ ಅಷ್ಟೇ ಸಖತ್ ನಗು ಅಂತ ನಮ್ಮಅಮ್ಮ ಡ್ಯಾನ್ಸ್ ಮಾಡ್ತಿದ್ದಾರೆ. ಸೊ ಇವರೇ ನಮ್ಮ ಅಕ್ಕ, ನಮ್ಮ ದೊಡ್ಡಪ್ಪ ಮಗಳು, ಇವರೆಲ್ಲಾನು ನಮ್ಮ ಅಕ್ಕ ಮಕ್ಕಳು. ಅಂಡ್ ಈ ಕಡೆ ಬೇಬಿ ಪಿಂಕ್ ಕಲರ್ ಟಾಪ್ ಹಾಕೊಂಡಿದ್ದಾಳಲ್ಲ, ಈ ಹುಡುಗಿ ನಮ್ಮ ಅಣ್ಣ ಮಗಳು. ನಮ್ಮ ಅಣ್ಣ ಅಂದ್ರೆ ನಮ್ಮ ದೊಡ್ಡಪ್ಪ ಮಗ, ಅದೇ ಇವರು ಸ್ವಂತ ತಮ್ಮ, ನಮ್ಮ ಅಕ್ಕ ಸ್ವಂತ ತಮ್ಮ ಮಗಳು ಈ ಹುಡುಗಿ. ಮತ್ತೆ ಇವಳ ಹೆಸರು ದೀಕ್ಷಾ ಅಂತ, ನಮ್ಮ ಅಕ್ಕ ಎರಡನೇ ಮಗಳು. ನಾವೆಲ್ಲಾನು ದಿನೂ ದಿನೂ ಅಂತ ಕರಿತೀವಿ. ಇವಳು ಇವಳಿಗಿಂತ ಇನ್ನೊಬ್ಳಿದ್ದಾಳೆ ದೊಡ್ಡ ಹುಡುಗಿ, ಅವಳು ಬಂದಿಲ್ಲ. ಮತ್ತೆ ಇಲ್ಲಿ ಕುತ್ಕೊಂಡಿದ್ದಾಳಲ್ಲ ಈ ಕಡೆ ಗ್ರೀನ್ ಕಲರ್ ಪ್ಲೇಟು ಇಟ್ಕೊಂಡು. ಈ ಹುಡುಗಿ ಬಂದು ನಮ್ಮ ಅಕ್ಕ ಮೂರನೇ ಮಗಳು. ಮತ್ತೆ ಈ ಹುಡುಗಿ ಆದ್ಮೇಲೆ ಟ್ವಿನ್ಸ್ ಆಗಿರೋದು. ನಮ್ಮ ಅಕ್ಕಗೆ ಟ್ವಿನ್ಸ್ ತೋರಿಸ್ತೀನಿ, ಇಲ್ಲೇ ಇದ್ದಾರೆ. ಇಲ್ಲಿದ್ದಾರೆ ನೋಡಿ, ಬ್ಲೂ ಕಲರ್ ಶರ್ಟ್ ಹಾಕೊಂಡು ಆ ಕಡೆ ಒಬ್ನು, ಈ ಕಡೆ ಒಬ್ನು ಕುತ್ಕೊಂಡು. ಸೊ ನಾನು ಇನ್ನೂ ಮಾಡ್ತಾನೆ ಇದ್ದೀನಿ, ನಮ್ಮ ಅಕ್ಕ ಅವ್ರ ಹತ್ರ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಪಾಸ್ ಮಾಡಿದೆ. ಮತ್ತೆ ಗ್ಯಾಸ್ ಆನ್ ಮಾಡಿ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿರೋದಿತ್ತು, ಅದನ್ನು ಹಾಕ್ತಾ ಇದ್ದೀನಿ.
ಸೊ ನಮ್ಮ ಅಕ್ಕ ಅವರು ಒಂದು 3 ಅವರ್ಸ್ ಹಂಗೆ ಇದ್ರು ಮನೆಯಲ್ಲಿ, ಮತ್ತೆ ನಮ್ ದೊಡ್ಡಪ್ಪ ಅವ್ರ ಮನೆಗೆ ಹೋದ್ರು. ಪಾಪ ನಿರ್ವಿಗೆ ಬೇಜಾರಾಗ್ತಿದೆ, ಇಷ್ಟೊತ್ತು ಮಕ್ಳ ಜೊತೆ ಇದ್ಲಲ್ಲ ಅದಕ್ಕೆ ಫುಲ್ ಬೇಜಾರಾಗ್ತಿದೆ. ಇವಾಗ ಅವರೆಲ್ಲಾನು ಹೋಗಿದ್ದಾರೆ ಪಾಪ, ಅದಕ್ಕೆ ಫುಲ್ ಬೇಜಾರಾಗ್ತಿದೆ ಅವಳಿಗೆ. ಟಿವಿ ಆನ್ ಮಾಡು ಅಂತ ಟಿವಿ ತೋರಿಸ್ತಿದ್ದಾಳೆ. ಸೊ ನಾವು ಟೆರೆಸ್ ಮೇಲೆ ಹೋಗ್ತಾ ಇದೀವಿ ಸ್ವಲ್ಪ ಹೊತ್ತು. ಯಾವಾಗೂ ಅಷ್ಟೇ, ಈವ್ನಿಂಗ್ ಆದ್ರೆ ನಾವು ಇಷ್ಟೊತ್ತಿಗೆ ಟೆರೆಸ್ ಮೇಲೆ ಹೋಗ್ತೀವಿ. ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ನಿರ್ವಿಗೆ ಆಟ ಆಡ್ಬೇಕು ಅಂತ ಜಾಸ್ತಿ ಇಷ್ಟ ಆಗತ್ತೆ, ಅದಕ್ಕೆ ಇಲ್ಲಿ ಕರ್ಕೊಂಡು ಹೋಗೋದು. ಸ್ವೀಟಿ ನಿರ್ವಿಗೆ ಅಂತಾನೆ ಅಲ್ಲ, ಸ್ವೀಟಿಗೂ ಅಷ್ಟೇ ಜಾಸ್ತಿ ಇಷ್ಟ ಇಲ್ಲಿ ಆಟ ಆಡೋದಕ್ಕೆ. ಸ್ವೀಟಿಗೆ ಸ್ಯಾಂಡಿನ ಬಿಡಬೇಕು, ಸ್ಯಾಂಡಿ ಜೊತೆ ಆಟ ಆಡಬೇಕು. ನಮಗೆ ಭಯ ಆಗತ್ತೆ ಸ್ಯಾಂಡಿ ಇದ್ದಾಗ ನಿರ್ವಿನ ಬಿಡೋದಕ್ಕೆ. ಅವನು ಸ್ವಲ್ಪ ರ್ಯಾಶ್ ಆಗಿ ಆಟ ಆಡೋದು, ಅದಕ್ಕೆ ನಿರ್ವಿನ ಬಿಡೋದಿಲ್ಲ ಸ್ಯಾಂಡಿ ಇದ್ದಾಗ. ನಮ್ಮಅಮ್ಮ ಸ್ವಲ್ಪ ಹೊತ್ತು ಇದ್ದು ಮತ್ತೆ ಕೆಳಗಡೆ ಹೋಗ್ಬಿಟ್ರು, ಯಾಕಂದ್ರೆ ಸ್ಯಾಂಡಿ ಇದಾನಲ್ಲ ಅವನು
ಜಾಸ್ತಿ ರ್ಯಾಶ್ ಆಗಿ ಆಡ್ತಾನೆ. ಅವಳು ಅವನ ಜೊತೆ ಆಡೋದಿಕ್ಕೆ ಹೋಗ್ತಿದ್ದಾಳೆ, ಅದಕ್ಕೆ ನಮ್ಗೆ ಭಯ ಬಿಡೋದಿಕ್ಕೆ. ನನಗಂತೂ ಸ್ಯಾಂಡಿನ ಇರಿಟೇಟ್ ಮಾಡೋದಿಕ್ಕೆ ಜಾಸ್ತಿ ಇಷ್ಟ ಆಗತ್ತೆ. ಈ ಸ್ವೀಟಿ ಅಂತೂ ಅಪ್ಪ ಸಖತ್ತು ತೀಟೆ ಮಾಡ್ತಾಳೆ, ಇರೋದೇ ಇಲ್ಲ ಸ್ಯಾಂಡಿ ಜೊತೆನೆ ಆಟ ಆಡ್ಬೇಕಂತೆ. ನೋಡ್ತಿದ್ದೀರಲ್ವ ಹೆಂಗ್ ಆಟ ಆಡ್ತಿದ್ದಾಳೋ. ನಿಮ್ಮನೇಲೂ ಈ ತರ ಪೆಟ್ಸ್ ಇದ್ರೆ ನಂಗೆ ಕಮೆಂಟ್ ಮಾಡಿ. ನನಗೆ ಈ ತರ ಒಂದು 20 ಅಲ್ಲ 30 ಕೊಟ್ರು ಸಾಕೊಂತೀನಿ, ಅಷ್ಟೊಂದು ಇಷ್ಟ ನನಗೆ ಪೆಟ್ಸ್ ಅಂದ್ರೆ. ಸ್ವೀಟಿನ ನಾನೇ ತಗೊಂಡು ಬಂದು ಸಾಕಿರೋದು, ಸ್ಯಾಂಡಿನ ನಮ್ಮಪ್ಪ ತಗೊ ಬಂದಿರೋದು. ಸೊ ನಿಮ್ಗೆ ಈ ಡಾಗ್ ಇಷ್ಟ ಆಗಿದೆ ಅಂತಾನೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಅದರಿಂದ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್. ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.